ನಮಸ್ತೆ ಡಿಯರ್ ಅಸ್ ಫ್ರೆಂಡ್ಸ್ ಕಳೆದ ವಿಡಿಯೋದಲ್ಲಿ ಕರೀನ್ ಕನ್ನಡ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ವಿ ಹಾಗಾಗಿ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ಈಗ ಅದರ ಮುಂದುವರಿದ ಭಾಗ ಮಾಡೋಣ ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ನಿಮಗೆ ಆಲ್ರೆಡಿ ಒಂದು ಅವೇರ್ನೆಸ್ ಬಂದಿದೆ ಯಾವ ರೀತಿ ಮಾಡಬೇಕು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಮತ್ತು ಅನಾಲಿಸಿಸ್ ಹೇಗೆ ಮಾಡಬೇಕು ಯಾವನ್ನ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಏನು ಮಾಡಬೇಕು ನೋಟ್ ಮಾಡ್ಕೋಬೇಕು ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ ಯಾವ ರೀತಿ ಓದಬೇಕು ಎಕ್ಸಾಮ್ಗೆ ಯಾವ ರೀತಿ ಬರುತ್ತೆ ಆಮೇಲೆ ರಿಪೀಟೆಡ್ ಟಾಪಿಕ್ಸ್ ಯಾವ್ದು ಬರುತ್ತೆ ರಿಪೀಟೆಡ್ ಟಾಪಿಕ್ಸು ಅವನ ಯಾವ ರೀತಿ ಕವರ್ ಮಾಡಬೇಕು ಮತ್ತು ಅವನ್ನ ಹೇ ಹೇಗೆ ಇಂಪಾರ್ಟೆಂಟು ಅಂತ ಗೊತ್ತಾಗುತ್ತೆ ಅಂತಂದರೆ ಕ್ವೆಶನ್ ಪೇಪರ್ ನೋಡಿದಾಗ ನಮಗೆ ಇಂಪಾರ್ಟೆಂಟ್ ಟಾಪಿಕ್ಸು ಗೊತ್ತಾಗುತ್ತೆ ಹಾಗಾಗಿ ಕ್ವೆಶನ್ ಪೇಪರ್ನ ನೀವು ಎಷ್ಟು ಅಷ್ಟು ಅನಾಲಿಸಿಸ್ ಮಾಡಿ ಅಂದ ಒಂದು ಹತ್ತು ವರ್ಷದ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ರೆ ನಿಮಗೆ ಯಾವ್ಯಾವ ಟಾಪಿಕ್ಸು ರಿಪೀಟೆಡ್ ಟಾಪಿಕ್ಸು ಗೊತ್ತಾಗುತ್ತೆ ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸು ಗೊತ್ತಾಗುತ್ತೆ ಆ ಟಾಪಿಕ್ಸ್ ಮೇಲೆ ಹೆಚ್ಚು ಹೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡಿ ಓಡಿದ್ರೆ ಆ ಒಂದು ಸಬ್ಜೆಕ್ಟ್ನ ವಿಚಾರ ಗೊತ್ತಾಗುತ್ತೆ ಹಾಗಾಗಿ ಕ್ವಶನ್ ಪೇಪರ್ ಅನಾಲಿಸಿಸ್ ವೆರಿ ಇಂಪಾರ್ಟೆಂಟ್ ಇದು ಎಲ್ಲ ವಿಷಯಗಳಿಗೂ ಒಂದೇ ಅಂದರೆ ನೀವು ಯಾವುದೇ ಸಬ್ಜೆಕ್ಟ್ಗಳು ಅದು ಇದೇ ಥರ ಮಾಡಬೇಕು ಈ ಥರ ಮಾಡೋದ್ರಿಂದ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮ್ಮನ್ನು ನಿಮ್ಮನ್ನು ನೀವೇ ಟೆಸ್ಟ್ ಟೆಸ್ಟ್ ಹೋಗ್ತೀರ ನನಗೆ ಎಷ್ಟು ಗೊತ್ತಿದೆ ಅಂತಂದು ಅಕಸ್ಮಾತ್ ಎಷ್ಟೋ ಕ್ವಶನ್ಸ್ಗಳು ನಿಮಗೆ ಗೊತ್ತಿರಲ್ಲ ಎಷ್ಟೋ ಕ್ವಶನ್ಸು ಗೊತ್ತಿರುತ್ತೆ ಅವಾಗ ನಿಮಗೆ ಅನಿಸುತ್ತೆ ಗೊತ್ತಿರೋದು ಯಾವುದು ನನಗೆ ಸಬ್ಜೆಕ್ಟು ಗೊತ್ತಿಲ್ಲದ ಸಬ್ಜೆಕ್ಟ್ ಯಾವುದು ನಾನು ಜಾಸ್ತಿ ಯಾವುದನ್ನು ಫೋಕಸ್ ಮಾಡಬೇಕು ಯಾವುದನ್ನು ಫೋಕಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ನಾಲೆಡ್ಜ್ ಬರುತ್ತೆ ಅದ್ರ ಮೇಲೆ ನೀವು ಇದನ್ನು ಬಿಲ್ಡ್ ಮಾಡ್ಕೊತಾ ಹೋಗ್ಬೋದು ನಿಮ್ಮ ಸ್ಟಡಿನ ಬಿಲ್ಡ್ ಮಾಡ್ಕೊತ ಹೋಗ್ಬೋದು ಇದು ಈಸಿ ವೇ ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಅನಿಸುತ್ತೆ ಎಲ್ಲ ಕ್ವೆಷನ್ ಒಂದು ಆನ್ಸರ್ ಹುಡುಕೋದು ಆಗ ನೀವು ಬುಕ್ಕಲ್ಲಿ ಆನ್ಸರ್ಗಳನ್ನ ಹುಡುಕ್ತೀರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಬುಕ್ಕಲ್ಲಿ ಹುಡುಕ್ಬೇಕು ಆನ್ಸರ್ನ ಅನ್ನೋದನ್ನ ನಾನು ಹುಡು ತೋರಿಸ್ತೀನಿ ಹಾಗಾಗಿ ನಿಮಗೆ ಎಕ್ಸಾಂಪಲ್ಗಳು ಸಿಗ್ತವೆ ಇದೇ ಎಕ್ಸಾಂಪಲ್ ಈಗ ನೋಡಿ ಒಂದು ಕ್ವಶನ್ ಕೇಳಿದ ಒಂದು ಕ್ವಶನ್ ಕೇಳ್ತಾರೆ ಅದೇ ನ ಎಕ್ಸಾಂಪಲ್ಸ್ ಮೇಲೆ ನೆಕ್ಸ್ಟ್ ಇಯರ್ಲ್ಲಿ ಕೂಡ ಬಂದಿದೆ ಆ ಥರ ಎಷ್ಟೋ ಎಕ್ಸಾಂಪಲ್ಸ್ಗಳು ಇದೆ ಹಾಗಾಗಿ ಇಲ್ಲಿ ಬರೋ ಎಕ್ಸಾಂಪಲ್ಸ್ಗಳು ಕ್ವೆಷನ್ ಪೇಪರ್ಲ್ಲಿ ಬರೋ ಗಳು ಯಾವನ್ನೂ ಬಿಡಬೇಡಿ ಏನಾದರೂ ಲೈಕ್ ಈಗ ಗಾದೆಗಳಾಗಿರ್ಬೋದು ಸಮಾಸಗಳಲ್ಲಾಗಿರ್ಬೋದು ದುರ್ಯಕ್ತಿಗಳಲ್ಲಾಗಿರ್ಬೋದು ಆ ಏನು ಎಕ್ಸಾಂಪಲ್ಸ್ ಬರ್ತವೆ ಆ ಎಕ್ಸಾಂಪಲ್ಸ್ನ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ ಆ ಎಕ್ಸಾಂಪಲ್ಸ್ನ ನೀವು ಮುಂದಿನ ಎಕ್ಸಾಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಇನ್ನೇ ಸಾಕಷ್ಟು ಕ್ವಶನ್ಗಳನ್ನ ಬಿಡಿಸಿದ್ದೆ ಈಗ ಅದ್ರ ಬಗ್ಗೆ ಮುಂದಿನ ಒಂದು ಇದಕ್ಕೆ ಹೋಗೋಣ ಇಲ್ಲಿ ನೋಡಿ ಈಗ ನೋಡಿ ಇಲ್ಲಿ ವ್ಯಾಕರಣ ಸರಿಯಾದ ಅಂದ್ರೆ ಅಂದ್ರೆ ಪದಗಳ ಮಿಸ್ಟೇಕ್ಸ್ ಇದೆ ಅಂದ್ರೆ ವ್ಯಾಕರಣ ಮಿಸ್ಟೇಕ್ಸ್ ಇದೆ ವ್ಯಾಕರಣ ಮಿಸ್ಟೇಕ್ ಅದರಲ್ಲಿ ಯಾವುದು ಸರಿಯಾದ ಕ್ರಮ ಅಂತ ನಾವು ಹೇಳ್ಬೋದು ಅಂದರೆ ಇಲ್ಲಿ ಸ್ಪೆಲ್ಲಿಂಗ್ಗಳು ಕರೆಕ್ಟಾಗಿ ಇದು ಸ್ವಚ್ಛ ಭಾರತ ಅಭಿಯಾನ ಇನ್ನು ನೋಡಿರ್ತೀವಿ ಸ್ವಚ್ಛ ಭಾರತ್ ಅಭಿಯಾನ ನಾವು ಎಲ್ಲ ಕಡೆ ಮೋದಿಯವರು ತಂದಾಗ ಆ ಸ್ವಚ್ಛ ಭಾರತ ಅಭಿ ಅಭಿ ಅಭಿಯಾನಗಳು ತಂದಾಗ ನಾವೇನು ಮಾಡಿದ್ವಿ ಅದರ ಗಳು ಗೊತ್ತಿರ್ಬೇಕು ನಮಗೆ ನಾವು ಕೆಲವು ಕೆಲಸದ ಏನು ಮಾಡ್ತೀವಿ ಎಷ್ಟು ಗಳು ನಮಗೆ ಗೊತ್ತಾಗಲ್ಲ ಗೊತ್ತಾಗ್ತಿದೆಯಾ ಹಾಗಾಗಿ ಸ್ಪೆಲ್ಲಿಂಗು ವೆರಿ ಇಂಪಾರ್ಟೆಂಟು ಕನ್ನಡದಲ್ಲಿ ನ ಚೆನ್ನಾಗಿ ನೀಟಾಗಿ ಓದೋ ಗೊತ್ತಿರಬೇಕು ಹಾಗೆ ಇದು ಇದರಲ್ಲಿ ಇದಕ್ಕೆ ಸರಿಯಾದ ಆನ್ಸರು ಸ್ವಚ್ಛ ಭಾರತ್ ಅಭಿಯಾನ ಯಾಕೆಂದರೆ ಮೇಲೆ ನೀವು ಕರೆಕ್ಟಾಗಿ ನೋಡಿದ್ರೆ ಭರತ ಆಗಿದೆ ಇಲ್ಲಿ ಅಭಿಯಾನ ಆಗಿದೆ ಅಭಿಯಾನ ಹಂಗಾಗಿ ಕರೆಕ್ಟಾಗಿ ಆನ್ಸರು ಸ್ವಚ್ಛ ಭಾರತ ಅಭಿಯಾನ ಓಕೆನಾ ಇದು ಡಿ ಈಸ್ ದ ಕರೆಕ್ಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ಅಭಿಯಾನ ಓಕೆ ಇಲ್ಲಿ ನೋಡಿ ಈಗ ಇದು ಪಿ ಕ್ಯೂ ಆರ್ ಎಸ್ ಕ್ವಶನ್ಸ್ ಅಂತ ಕೇಳ್ತಾರೆ ಯಾಕೆಂದ್ರೆ ಆಮೇಲೆ ಇದು ಇದು ನೀವು ಯಾವುದೇ ಕ್ವಶನ್ಸ್ಗಳು ಬಂದಾಗ ಇದು ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳನ್ನ ನೀಟಾಗಿ ಜೋಡ್ಸ್ಕೊಂಡ್ಬಿಟ್ರೆ ಈ ಒಂದು ಅಲ್ಲಿ ಕರ್ತೃ ಕರ್ಮ ಕ್ರಿಯಾಪದಗಳನ್ನ ಜೋಡಿಸ್ಕೊಂಡ್ರೆ ನಿಮಗೆ ಏನಾಗುತ್ತೆ ಕರೆಕ್ಟ್ ಆನ್ಸರ್ ಬರುತ್ತೆ ಇಲ್ಲಿ ನೋಡಿ ಈಗ ಜೋಡಿಸಿ ಆ ಇದರಲ್ಲಿ ಕರ್ತೃಪ್ರದಾಯ ಯಾವುದು ಅಂದ್ರೆ ಆತ್ಮವಿಶ್ವಾಸಕ್ಕಿಂತ ಅಂದ್ರೆ ನೀವು ಜೋಡಿಸ್ ಇದು ಆ ಕರ್ತೃಕರ್ಮಗಳು ಜೋಡಿಸ್ದಾಗ ಒಂದು ಸರಿಯಾದ ಮೀನಿಂಗ್ ಬರುತ್ತೆ ಅಂದರೆ ಕರೆಕ್ಟ್ ಮೀನಿಂಗ್ ಬರುತ್ತೆ ಆ ಮೀನಿಂಗ್ ನೋಡ್ಕೋಬೇಕು ಆತ್ಮವಿಶ್ವಾಸ ಅಂದ್ರೆ ಆರ್ ಇದೆ ಫಸ್ಟ್ ಫಸ್ಟ್ ಆರ್ ಇಲ್ಲಿದೆ ನೋಡ್ಕೊಳ್ಳಿ ಇಲ್ಲಿದೆ ಓಕೆ ನೆಕ್ಸ್ಟ್ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಅಂತ ತಗೋಬಹುದು ನೋಡಿ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಎಸ್ ಆರ್ ಎಸ್ ಇದೆ ನೆಕ್ಸ್ಟ್ ಕ್ಯೂ ಇದೆ ಇಲ್ಲೇ ನೋಡ್ಬೋಣ ಆಪ್ಷನ್ ವೈಸೇ ಹೋಗ್ಬಿಡೋಣ ಆಶ್ ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಕರೆಕ್ಟ್ ಆಯ್ತು ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ ಅಂದರೆ ಆರ್ ಎಸ್ ಪಿ ಕ್ಯೂ ಅಂತ ಆನ್ಸರ್ ಮಾಡಿದ್ರೆ ನೀವು ಇದು ಸರಿ ಆಗುತ್ತೆ ಅಂದರೆ ಇಲ್ಲಿ ಕರ್ತೃಪದ ಇದು ಗೊತ್ತಾಯ್ತಾ ಕರ್ಮ ಇದು ಕ್ರಿಯಾ ಅಂದರೆ ಆ ಥರ ಕ್ರಿಯಾಪದಗಳು ಜೋಡಿಸ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ ಅಥವಾ ಈ ಒಂದು ಹೇಳಿಕೆಯನ್ನು ಆಗಿದೆ ಹೇಳಿಕೆ ಆಗಿದೆ ಅಲ್ವಾ ಅಥವಾ ಗಾದೆ ಕೊಡ್ಬೋದಿತ್ತ ಲಾಸ್ಟ್ ಒಂದು ಇದರಲ್ಲಿ ನೋಡಿದ್ವಿ ಗಾದೆ ಕೊಟ್ಟಿದ್ದರು ಅದೇ ಥರ ನೀವು ಇದು ಮಾಡ್ಬೋದು ಗೊತ್ತಾಯ್ತಾ ಹಾಗಾಗಿ ಈ ಥರ ಪಿ ಕ್ಯೂ ಆರ್ ಎಸ್ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮ್ಸ್ಗೆ ಈ ಥರ ಗೊತ್ತೈತೆ ಈ ಥರ ಜೋಡಿಸೋದು ಗೊತ್ತಾ ಇದರಲ್ಲಿ ಇದು ಸಿಂಪಲ್ಲಾಗಿದೆ ಕೆ ಪಿ ಸಿನಲ್ಲಿ ದೊಡ್ಡ ದೊಡ್ಡ ಸೆಂಟೆನ್ಸ್ಗಳು ಕೊಡ್ತಾರೆ ಅಂದರೆ ಲೈಕ್ ಒಂದು ಒಂದು ಯಾವುದೋ ಸೀಕ್ವೆನ್ಸ್ ಕೊಟ್ಬಿಡ್ತಾರೆ ಒಂದು ಹೇಳಿಕೆಗಳ್ನ ಮೂರು ನಾಲ್ಕು ದೊಡ್ಡ ದೊಡ್ಡ ಹೇಳಿಕೆ ಕೊಟ್ಟು ಅವನ್ನ ಜೋಡಿಸ್ಬೇಕು ಅಂದರೆ ಆರ್ಡರ್ ವೈಸ್ ಜೋಡಿಸ್ಬೇಕು ಇದು ಸೇಮ್ ಈ ಥರ ಪಿ ಕ್ಯೂ ಆರ್ ಎಸ್ ಕ್ವೆಷನ್ಸೆ ಇರುತ್ತೆ ಹಾಗಾಗಿ ಈ ಥರದ ಕ್ವಶನ್ಸ್ಗಳನ್ನ ನೀವು ಜಾಸ್ತಿ ಬಿಡ್ಸೋಕ್ಕೆ ಪ್ರಯತ್ನ ಪಡಬೇಕು ಗೊತ್ತಾಗ್ತಿದ್ಯಾ ಈ ಥರ ಸಿ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಕೊಟ್ಟಾಗ ಅದನ್ನು ಅದನ್ನು ಮತ್ತೆ ಪಿಕ್ ಯು ಅಂದರೆ ಆರ್ಡರ್ವೈಸ್ ಅಂದರೆ ಲೈಕ್ ಅದ್ರ ಮೀನಿಂಗ್ ಬರಬೇಕು ಏನು ಗೊತ್ತಾ ಏನು ಮೀನಿಂಗ್ ಬಂದ್ರೆ ನಿಮ್ಮ ನೀವು ಜೋಡಿಸಿರೋದು ಸರಿಯಾಗುತ್ತೆ ಮೀನಿಂಗ್ ಬರೋಂಗೆ ನೀವು ಜೋಡಿಸಕ್ಕೆ ಕೊಡ್ಬೇಕು ಅದಕ್ಕೆ ಈ ಕರ್ತೃ ಕರ್ಮ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳು ನೀಟಾಗಿ ಆಗುತ್ತೆ ಕರ್ತೃ ಪದ ಯಾವುದು ಕರ್ಮ ಪದ ಯಾವುದು ಕ್ರಿಯಾ ಪದ ಯಾವುದು ನೀಟಾಗಿ ಗೊತ್ತಿದ್ರೆ ನಿಮಗೆ ಅದನ್ನು ಅದರ್ವೈಸ್ ಜೋಡಿಸ್ತೀರ ಓಕೆನಾ ಇದು ನೋಡಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧ ಕನ್ನಡ ಸಾಹಿತ್ಯಕ್ಕೆ ಆಗಿದೆ ಈ ಥರದವು ತುಂಬ ಸತಿ ರಿಪೀಟ್ ಆಗಿದೆ ಏಕೆಂದರೆ ಕನ್ನಡದ ರತ್ನಾತ್ರೇಯ್ಯರು ಪಂಪ ರನ್ನ ಪೊನ್ನ ಅಂತ ಹೇಳ್ತಾರೆ ಏನಕ್ಕೆ ಇವ್ರನ್ನ ರತ್ನಾಯ್ಯರು ಅಂತ ಕರೀತಾರೆ ಗೊತ್ತಾಗ್ತಿದ್ಯಾ ಆಮೇಲೆ ಇವ್ರನ್ನೇ ಕವಿ ಚಕ್ ಕವಿ ಚಕ್ರವರ್ತಿಗಳು ಅಂತ ಇರ್ತಾರೆ ಯಾರು ಕವಿಚಕ್ರವರ್ತಿಗಳು ಕಮೆಂಟ್ ಮಾಡಿ ಇದ್ರಲ್ಲಿ ಒಬ್ಬರು ಇರಲ್ಲ ಅಷ್ಟೇ ಯಾಕೆ ಕವಿ ಚಕ್ರಕೃತಿಗಳು ಅಂತ ಕರೀತಾರೆ ಅವ್ರಿಗೆ ಕವಿ ರತ್ನಾತ್ರಯ ಅಂತ ಯಾಕೆ ಕರೀತಾರೆ ಮೀನಿಂಗ್ ಗೊತ್ತಿರಬೇಕು ಮತ್ತೆ ಈ ಒಂದು ಆಪ್ಷನ್ ತಗೊಂಡ್ರಿ ಅಂತಂದರೆ ಈಗ ಒಂದು ಆಪ್ಷನ್ ಅಲ್ಲಿ ಜನ್ನ ಬರೆದ ಕೃತಿ ಯಾವುದು ಪನ್ನ ಬರದ ಕೃತಿ ಯಾವುದು ರತ್ನಾಕರುಣ್ಯ ಅವರು ಬರೆದ ಕೃತಿ ಯಾವುದು ಪಂಪೊಂದು ಕೃತಿಗಳು ಯಾವುವು ಪನ್ನೊಂದು ಯಾವುದು ಕೃತಿ ರನ್ನೊಂದು ಯಾವುದು ಕೃತಿ ಇಂಪಾರ್ಟೆಂಟ್ ಕೃತಿಗಳು ಅಂದ್ರೆ ತುಂಬ ಇಂಪಾರ್ಟೆಂಟ್ ಇರ್ತವೆ ಏಕೆಂತಂದ್ರೆ ಅನ್ನೊಂದು ಗದಾ ಇದ್ದ ಫೇಮಸ್ಸು ಗೊತ್ತಾಯ್ತಾ ನಾಗವರ್ಮನ ರಾಮ ರಾಮಚರಿತ ಮಾನಸ ಫೇಮಸ್ಸು ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ಫೇಮಸ್ಸು ಜನನ ಒಂದು ಯಾವುದು ಯಶೋಧರ ಚರಿತೆ ಫೇಮಸ್ಸು ಈಗ ರತ್ನಾಕರ್ಣಿ ವರ್ಣಿದು ಯಾವುದು ಒಂದು ಫೇಮಸ್ ಕೃತಿ ಅನ್ನೋದನ್ನು ಕಮೆಂಟ್ ಮಾಡಿ ನೋಡೋಣ ರತ್ನಾಕರ ವರ್ಣಿದು ಒಂದು ಫೇಮಸ್ ಕೃತಿ ಇದೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಹಾಗಾಗಿ ಅದು ಇವರೆಲ್ಲ ಜೈನ ಕವಿಗಳೇ ಆಲ್ಮೋಸ್ಟ್ ಅಲ್ಲೂ ಜನ್ನ ರತ್ನ ಕರ್ಣಿ ಪೊನ್ನ ರನ್ನ ಜನ್ನ ಇವರೆಲ್ಲ ಜೈನಗಳು ಜೈನ ಸಾಹಿತ್ಯಕ್ಕೆ ತುಂಬ ಕೊಡುಗೆ ಕೊಡಿದ್ದಾರೆ ಜೈನ ಸಾಹಿತ್ಯ ಅಂದರೆ ಕನ್ನಡ ಸಾಹಿತ್ಯಕ್ಕೆ ಜೈನ ಧರ್ಮವನ್ನು ಧರ್ಮದನ ಉಪಯೋಗಿಸ್ಕೊಂಡು ಕೃತಿಗಳನ್ನ ರಚಿಸ ಎಲ್ಲವೂ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಆದಿಪುರಾಣ ಪುರಾಣ ಆಗಿರ್ಬೋದು ಉದಯದಾದಿ ಪುರಾಣ ಶಾಂತಿನಾಥ ಪುರಾಣ ಆಮೇಲೆ ಯಶೋಧರ ಶರಿತ ಇವೆಲ್ಲ ಜೈನ ಧರ್ಮಕ್ಕೆ ಸಂಬಂಧವರು ಓದ್ಪಟ್ಟಿದ್ದೆ ಹಂಗಾಗಿ ಒಬ್ಬ ಕವಿ ಬಂದ ಅಂತಂದ್ರೆ ಕ್ವಶನ್ ಪೇಪರಲ್ಲಿ ಅವ್ನಿಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಏನೇನಿದೆ ನೀವೆಲ್ಲ ಓದ್ಕೋಬೇಕು ಜನ್ನನ್ನ ಆಗಿರ್ಬೋದು ರಪನ್ನ ಆಗಿರ್ಬೋದು ರತ್ನ ವರ್ಣಿ ಆಗಿರ್ಬೋದು ಎಲ್ಲರದು ಇಂಪಾರ್ಟೆಂಟ್ ಕೃತಿಗಳು ಮತ್ತು ಅದರ ಕೃತಿಗಳ ಒಂದು ಹಿನ್ನೆಲೆ ಏನು ಈಗ ಯಶೋಧರ ಚರಿತೆಯಲ್ಲಿ ಏನು ಒಂದು ಹಿನ್ನೆಲೆ ಇದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಆದಿಪುರಾಣ ಯಾವುದಕ್ಕೆ ಸಂಬಂಧಪಟ್ಟ ಆದಿ ಪುರಾಣ ಅಂದ್ರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರ ಯಾರು ಋಷಭನಾಥನ ಒಂದು ಜೀವನ ಚರಿತ್ರೆ ಋಷಭನಾಥನ ಒಂದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಿದೆ ಮತ್ತು ಅದರಲ್ಲಿ ಇನ್ನೊಂದು ಕತೆಗಳು ಬರ್ತವೆ ಅದು ಭರತ ಮತ್ತು ಬಾಹುಬಲಿ ಕತೆಗಳು ಬರುತ್ತೆ ಗೊತ್ತಾಯ್ತಾ ಆ ಅವರೆಲ್ಲ ಗೊತ್ತಿರಬೇಕು ಕ್ವಶನ್ಸ್ ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಆ ಕೃತಿ ಬಗ್ಗೆ ಸ್ವಲ್ಪ ಅಟ್ಲೀಸ್ಟ್ ಒಂದು ಮಿನಿಮಮ್ ನಾಲೆಡ್ಜ್ ಆದರೂ ನಿಮಗೆ ಇರಬೇಕು ಗೊತ್ತಾಗ್ತಿದೆ ಈ ಥರ ನೀವು ಇಂಟಿಗ್ರೇಟೆಡ್ ಆಗಿ ಓದಿದ್ರೆ ಇದು ನಿಮಗೆ ಎಲ್ಲಿ ಎಲ್ಪ್ ಎಲ್ಪ್ ಆಗುತ್ತೆ ಅಂದರೆ ಜಿ ಎಸ್ ಪೇಪರ್ಲ್ಲೂ ಹೆಲ್ಪ್ ಆಗುತ್ತೆ ಗೊತ್ತಾಯ್ತಿದೆ ನಿಮಗೆ ಜಿ ಎಸ್ ಪೇಪರಲ್ಲೂ ನಿಮ್ಗೆ ಏನಾಗುತ್ತೆ ಈ ಕ್ವಶನ್ಸ್ಗಳು ಹೆಲ್ಪ್ ಆಗುತ್ತೆ ಯಾಕೆ ಪಂಪನ ಎರಡು ಕೃತಿಗಳು ಯಾವ ಅಂತ ಕೇಳ್ತಾರೆ ಪ್ರಮಾಣ ಲೌಕಿಕ ಕಾವ್ಯ ಅಂತ ಯಾವ್ದು ಕೇಳ್ತಾರೆ ಪಂಪನ ಅಲೌಕಿಕ ಕೃತಿ ಯಾವುದು ಅಂತ ಕೇಳ್ತಾರೆ ಹಾಗಾಗಿ ನೀವು ಇಂಟಿಗ್ರೇಟ್ ಆಗಿ ಓದೋದ್ರಿಂದ ಇದೆಲ್ಲ ಎಕ್ಸಾಮ್ ನಿಮ್ಗೆ ಹೆಲ್ಪ್ ಆಗುತ್ತೆ ಗೊತ್ತಾಗ್ತಿದ್ಯಾ ನೆಕ್ಸ್ಟ್ ಕರ್ನಾಟಕದ ಕಬೀರ ಎಂದು ಯಾರನ್ನು ಕರೀತಾರೆ ಕರ್ನಾಟಕದ ಕಬೀರ ಅಂತೆಂದು ಶಿಶುನಾಳ ಶರೀಫ್ನ ಕರೀತಾರೆ ಹಾಗಾಗಿ ಶಿಶುನಾಳ ಶರೀಫರು ಕರ್ನಾಟಕದ ಕಬೀರ ಆಗಿದೆ ಏಕೆಂದರೆ ಹಿಂದೂ ಮುಸ್ಲಿಂ ಸಾಹಿತ್ಯ ಸೂಫಿ ಅಂತವರು ಅಂತಾರೆ ಹಿಂದೂ ಮುಸ್ಲಿಂ ಹೆಂಗೆ ನಾರ್ತಲ್ಲಿ ಕಬೀರರವರು ಹಿಂದೂ ಮುಸ್ಲಿಂನ ಒಂದು ಇಂಟಿ ಒಂದು ಏನಂತಾರೆ ರಿಲಿಜಿಯಸ್ ಎರಡೂ ಯೂಸ್ ಮಾಡಿಕೊಂಡು ಇವನ್ನ ಮಾಡಿದ್ರು ಹುಟ್ಟಿದ್ದು ಹಿಂದೂ ಆಗಿ ಅಥವಾ ಮುಸ್ಲಿಮ್ಸ್ ಎರಡೂ ಕೃತಿಗಳನ್ನ ರಚಿಸಿದ್ದಾರೆ ಮತ್ತೆ ಏನೋ ಸೂಫಿ ಸಾಹಿತ್ಯಕ್ಕೆ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಅದಕ್ಕೆ ಶಿಶುನಾಳ ಶರೀಫರು ಆನ್ಸರ್ ಆಗುತ್ತೆ ಸಿದ್ದಾರೂಢರು ನಮ್ಮ ಹುಬ್ಬಳ್ಳಿ ಮಠದ ಸ್ವಾಮೀಜಿಗಳು ಗೋವಿಂದ ಭಟ್ಟರು ಈ ಶಿಶುನಾಳ ಶರೀಫರ ಗುರುಗಳಾಗಿದ್ದು ಕಡಿಕೋಳ ಮಹಾದೇವಪ್ಪ ಮಡಿವಾಳಪ್ಪ ಅನ್ನೋರು ಇವರು ತುಂಬ ಈ ತತ್ವ ಪದಗಳ ಬಗ್ಗೆ ತುಂಬ ಬರೆದಿದ್ದಾರೆ ಆ ಮೊನ್ನೆ ಒಂದು ಜಿ ಕನ್ನಡದಲ್ಲಿ ಒಬ್ಬ ಹುಡುಗ ಆಡಿ ತುಂಬಾ ಫೇಮಸ್ ಆಗಿತ್ತು ತತ್ವಪದ ಅದು ಮೂಕನಾಗಬೇಕು ಜಗದಳು ಜಾಕ್ಯಾಗಿರಬೇಕು ಕಾಕ ಬುದ್ಧಿಯನ್ನೆಲ್ಲ ಅದ ಆ ಥರ ಏನಿದೆ ತುಂಬಾ ಚೆನ್ನಾಗಿತ್ತು ಅದು ಅದು ತುಂಬಾ ಫೇಮಸ್ ಆಗಿತ್ತು ಮೂಕನಾಗಬೇಕು ಅಂತ ಥರ ಕಡೆಕೋಡು ಮಡಿವಳಪ್ಪರು ತತ್ವ ಪದಗಳ್ನ ಬರೆದಾರೆ ಇವರು ಅಷ್ಟೇ ಶಿಶು ಶಿರವರು ತತ್ವ ಪದಗಳು ಬರೆದಾರೆ ಯಾರು ನಮ್ಮ ಈ ಏನು ಸಿಂಗರ್ ಅವ್ರು ಯಾರಿದ್ದಾರೆ ಆ ಗುಡಿಯ ಸೇದಿ ನೋಡು ಅಂತ ಎಲ್ಲಾ ಆಡ್ತಾರೆ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಈ ತರದ್ದೆಲ್ಲ ಶಿಕ್ಷಣ ಶರೀಫ್ ಆಡಿದ್ದಾರೆ ಹಾಂ ರಘು ದೀಕ್ಷಿತ್ ರಘು ದೀಕ್ಷಿತ್ ಆಡ್ರ ಎಲ್ಲವೂ ಶಿಶುನಾಳ ಶರೀಫ್ರ ನೀವು ನೀವೇನು ಈಗ ಕೇಳ್ತಿದ್ದಾರ ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡಿ ಸಿಗುತ್ತೆ ನಿಮಗೆ ಈ ಥರ ಒಂದಕ್ಕೊಂದು ಇಂಟಿಗ್ರೇಟೆಡ್ ಮಾಡಿಕೊಂಡು ಓದ್ತಾ ಹೋದ್ರೆ ನಿಮಗೇನಾಗುತ್ತೆ ಆಮೇಲೆ ಯಾವುದೇ ಒಂದು ಹಾಡು ಪದ ಜನ್ರಲ್ಲಾಗಿ ಫೇಮಸ್ ಆಗ್ತಿದೆ ಅಂದರೆ ಅದು ಯಾರು ಬರ್ತಿದ್ದೆ ನನಗೂ ಗೊತ್ತಿರಲಿಲ್ಲ ಏನು ಈ ಹುಡುಗ ಅವನು ಸೂರ್ಯ ಅಂತ ಅಂದ್ಬಿಟ್ಟು ಜೀ ಕನ್ನಡದಲ್ಲಿ ಆಡ್ತಾನೆ ಈ ಆ ಸಾಂಗ ಏನಂತ ತತ್ವಪದನ ಮೂಕನಾಗೇಬೇಕು ಅಂತ ಏನು ಸಖತ್ ಇವಾಗ ಸಾಂಗ್ ಯಾರು ಯಾರು ಬರೆದಿರೋದು ಯಾರು ಆಡಿರೋದು ಅಂತೆಲ್ಲ ಹೋಗಿ ನೋಡಿದಾಗ ಅದನ್ನು ಬರೆದಿದ್ದು ಕಡಿಕೋಳ ಮಡಿವಾಳಪ್ಪ ಅಂತ ತತ್ವಪದ ತತ್ವಪದಕಾರರು ಅದನ್ನು ಆಡಿದ್ದು ರವಿಶಂಕರ್ ಅಂತ ಒಬ್ಬರು ತುಂಬ ಫೇಮಸ್ ಇದ್ದರು ಅವ್ರು ಆಡಿದ್ದು ಅದನ್ನು ನೋಡಿ ಬೇಕಾದ್ರೆ ಗೂಗಲ್ ಮಾಡಿ ಸಖತ್ತಾಗಿದೆ ಆ ಸಾಂಗ್ ಮಾತ್ರ ಓಕೆನಾ ನೆಕ್ಸ್ಟ್ ಹೋಗೋಣ ನೆನ್ಪಿಟ್ಕೊಳಕೆ ವೆಲೆ ಎಲ್ಪ್ ಆಗ್ತವೆ ನೋಡಿ ಈಗ ನೆಕ್ಸ್ಟ್ ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನೋಡ್ಲಿ ಈ ಪದಗಳು ರತ್ನನ್ ಪ್ರಪಂಚ ಏಳ್ಕೊಳಕುಂದೂರು ತಲೆಮಾಗೆ ಓನ್ಸೂರು ಮಲ್ಗಾಕೆ ಬೂಮ್ ತಾಯಿ ಮಂಚ ಏನು ಉಪೇಂದ್ರ ಇದಾವೆ ಉಪೇಂದ್ರ ಸಾಂಗ್ ಎಲ್ಲ ಇವರು ಯಾರು ಜಿ ಪಿ ರಾಜ ರತ್ನ ಮಕ್ಕಳ ಪದಗಳು ಅಂತ ಬರ್ತವೆ ರತ್ನನ್ ಪದಗಳು ಅಂತ ಬರ್ತವೆ ಗೊತ್ತಾಯ್ತಾ ಇವರ ಪದಗಳು ಇವರು ಗೊತ್ತಿರಬೇಕು ರತ್ನನ್ ಪದಗಳು ಅಂತ ಬರ್ತವೆ ಮೂಗು ಮೂಗ್ ಬಾಯಿ ವಲಸೆ ಹಾಕೋದ್ರು ಕನ್ ಮೂಗಲ್ ಕನ್ನಡ ಪದಗಳ ಹಾಕಿರ್ತೀನಿ ಅಂತ ಹೇಳ್ತಾರೆ ರತ್ನ ಪದಗಳು ಆ ಥರದ ಕೃತಿಗಳ ಬಗ್ಗೆ ಗೊತ್ತಿರಬೇಕು ಆಮೇಲೆ ಅವರ ಮಕ್ಕಳ ಪದಗಳಿದ್ದಾವೆ ಮಕ್ಕಳ ಪದಗಳಿಗೂ ಫೇಮಸ್ ಅವರು ಗೊತ್ತಾಯ್ತಾ ಜಿ ಪಿ ರಾಜರತ್ನಮ್ಮು ಅಂದರೆ ಡೈರೆಕ್ಟ್ ಡೈರೆಗೆ ಹೇಳ್ತಾರೆ ಕುಳು ಆಮೇಲೆ ಗೊತ್ತಾಯ್ತಾ ಇನ್ನು ಚನ್ನವೀರ ಕಣಿವು ಮನೆ ರೀಸೆಂಟಾಗಿ ಸತ್ತೋಗಿದ್ದಾರೆ ಅವರು ಕೃತಿಗಳು ನಾಡೋಜ ಚನ್ನ ಚೆನ್ನವೀರ ಕಣಿವಿ ಅಂತ ಕರೀತಾರೆ ಚೆಂಬಳಕ್ಕು ಕವಿ ಅಂತ ಕರೀತಾರೆ ಅವ್ರ ಬಗ್ಗೆ ಅವ್ರ ಕೃತಿಗಳ ಬಗ್ಗೆ ಕನ್ನಡ ಸಾಹಿತ್ಯ ಕೃತಿ ಬಗ್ಗೆ ಕ ಗೊತ್ತಿರಬೇಕು ರಾಜರತ್ನಂ ಕುವೆಂಪುರವರ ಎಲ್ಲ ಕೃತಿಗಳು ನಾಟಕ ಆಮೇಲೆ ನಾಟಕ ಆಗಿರ್ಬೋದು ಅಥವಾ ಅವರ ರಾಷ್ಟ್ರ ಇದು ಪ್ರಥದು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕೃತಿಗಳಾಗಿರ್ಬೋದು ಪಂಪ ಪ್ರಶಸ್ತಿ ಪಡೆದ ಕೃತಿಗಳಾಗಿರ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳಾಗಿರ್ಬೋದು ಎಲ್ಲರ ಬಗ್ಗೆ ಗೊತ್ತಿಲ್ಲ ಜಿ ಎಷ್ಟು ಅದ್ರ ಅಷ್ಟೇ ಅವಕ್ಕೆ ಒಂದು ಒಂದು ಕೃತಿಗಳ ಬಗ್ಗೆ ಕೇಳ್ಬಿಡ್ತಾರೆ ಹಾಗಾಗಿ ಫೇಮಸ್ಸು ಏನು ಈ ಕ್ವಶನ್ ಪೇಪರಲ್ಲಿ ಬರೋ ಎಲ್ಲ ಫೇಮಸ್ ಕೃತಿಗಳು ಒಂದು ಫಸ್ಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋರು ಗೊತ್ತಾಗ್ತಿದೆಯಾ ಕ್ವೆಶನ್ ಪೇಪರಲ್ಲಿ ಯಾರು ಬರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ಲಸ್ ಕರೆಂಟ್ ಅಫೇರ್ಸಲ್ಲಿ ಕರೆಂಟ್ ಅಫೇರ್ಸಲ್ಲಿ ಯಾರು ಕುವಿಗಳು ಈಗ ನೋಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದ್ದಾರೆ ಚೆನ್ನಾಗಿರ ಕಣಿವಿ ಕರೆಂಟ್ ಅಫೇರ್ಸಲ್ಲಿದ್ದಾರೆ ಓದಲೇಬೇಕು ನೀವು ಇದನ್ನು ಜಿ ಎಸ್ಗೂ ಕೇಳಿದರೆ ಅಥವಾ ಕನ್ನಡ ಸಾಹಿತ್ಯದಲ್ಲೂ ಕೇಳ್ಬೋದು ಆಮೇಲೆ ನೆಕ್ಸ್ಟು ನಮ್ಮ ಇವರು ಸಾರಾ ಅಬೂಬ್ಕರ್ ಅಬೂಬ್ಕರ್ ಬಗ್ಗೆ ಕ್ವೆಶನು ಬಂದಿದೆ ಯಾಕೆ ರೀಸೆಂಟಾಗಿ ಬಂದಾಗ ಎಕ್ಸಾಮಲ್ಲಿ ಗೊತ್ತಾಯಿತು ಯಾಕಂದರೆ ಮೊನ್ನೆ ರೀಸೆಂಟಾಗಿ ತೀರೋದ್ರು ಮತ್ತೆ ಯಾರಾದರೂ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಪಂಪ ಪ್ರಶಸ್ತಿ ಪಡೆದರು ಆ ಥರದ್ದೇನಾರ ಕವಿಗಳು ಏನಾರು ಇತ್ತು ಅಂತಂದ್ರೆ ಅವ್ರದ್ದು ನೀವು ಓದಲೇಬೇಕಾಗುತ್ತೆ ಆಗ್ತಿದೆಯಾ ನೆಕ್ಸ್ಟ್ ಸ್ವತಂತ್ರವಾಗಿ ಉಚ್ಚರಿಸ್ಬಿಡಿಲ್ವ ಸ್ವರಗಳನ್ನ ಹೇಳಿದೆ ಏನು ವ್ಯಾಕ ಅಂತಾರೆ ಅಕ್ಷರಗಳ ಬಗ್ಗೆ ಕೇಳ್ತಾರೆ ವ್ಯಾ ವರ್ಣಮಾಲೆ ಗೊತ್ತಾಯ್ತಾ ವರ್ಣಮಾಲೆ ಬಗ್ಗೆ ಕ್ವಶನ್ಸ್ಗಳು ಬರ್ತವೆ ವರ್ಣಮಾಲೆ ಮೇಲೆ ನಿಮ್ಗೆ ವರ್ಣಮಾಲೆ ಬಗ್ಗೆ ಗೊತ್ತಿರಬೇಕು ಎಷ್ಟು ಅಕ್ಷರಗಳಿದೆ ವರ್ಣ ಮನೆಯಲ್ಲಿ ಕಮೆಂಟ್ ಮಾಡಿ ನೋಡೋ ಕಾರಣದಲ್ಲಿ ವ್ಯಂಜನಗಳು ಯಾವುವು ಯೋಗವಾಹಾಸಗಳಂದ್ರೇನು ಅನುನಾಸಿಕ ಅಂದ್ರೇನು ಮತ್ತೆ ಸ್ವರಗಳಲ್ಲಿ ಎರಡು ವಿಧ ಸ್ವರ ದೀರ್ಘ ಸ್ವರ ಅಂದ್ರೇನು ಒಂದು ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಸ್ವರ ಎರಡು ಮಾತ್ರೆ ಕಾಲದಲ್ಲಿ ಉಚ್ಚರ ಸ್ವರಗಳಿಗೆ ದೀರ್ಘಸ್ವರ ವ್ಯಂಜನಗಳಂದ್ರೇನು ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ಏನು ಅವರ್ಗೀಯ ಅಂದ್ರೆ ಏನು ಎಷ್ಟೆಷ್ಟು ಪದಗಳು ಬರುತ್ತವೆ ಕೇಶಿರಾಜ ಏನಂತ ಡಿವೈಡ್ ಮಾಡಿದ್ದಾನೆ ವರ್ಣಮಾಲೆನ ಪ್ರೆಸೆಂಟು ಪ್ರಸ್ತುತ ಎಷ್ಟು ಅಕ್ಷರಗಳಿವೆ ಯಾವ್ಯಾವ ಅಕ್ಷರಗಳನ್ನ ಬಿಟ್ಟಿದ್ದಾವೆ ನಾನು ಆಲ್ರೆಡಿ ಇಡಿದ್ದೀನಿ ನೆಕ್ಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಹಾಗಾಗಿ ವ್ಯಂಜನ ಅಂದ್ರೆ ಏನು ಸ್ವರ ಅಂದ್ರೆ ಏನು ವರ್ಗೀಯ ವ್ಯಂಜನ ಯೋಗವಾಹಗಳು ಅಂದ್ರೆ ಕಾನ್ಸರು ಸ್ವತಂತ್ರವಾಗಿ ಸ್ವರಗಳು ಯಾವುವು ಸ್ವರಗಳು ಸ್ವರಗಳಲ್ಲಿ ಎರಡು ವಿಧ ಇದೆ ಸ್ವರ ದೀರ್ಘ ಸ್ವರ ಗೊತ್ತಾಯ್ತಾ ಇವ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಬರಬೇಕು ವರ್ಣಮಲೆ ಮೇಲೆ ಒಂದು ಕ್ವಶನ್ ಒಂದು ಒಂದೇ ಬರುತ್ತೆ ವರ್ಣಮಾಲೆ ಬಗ್ಗೆ ಒಂದು ಕ್ವಶನ್ಸ್ ಖಂಡಿತ ಇಂಪಾರ್ಟೆಂಟ್ ವರ್ಣಮಾಲೆ ಪಕ್ಕಾ ಓದ್ಕೊಳ್ಳಿ ರಾಜ ಎಷ್ಟು ಅಕ್ಷರಗಳನ್ನ ಬಿಡಬೇಕು ಅಂತ ಹೇಳ್ದ ಎಷ್ಟು ಅಕ್ಷರಗಳನ್ನ ಸೇರಿಸ್ಬೇಕು ಅಂತೇಳ್ದ ಗೊತ್ತಿರಬೇಕು ಅರ್ಥ ಆಗ್ತಿದ್ಯಾ ಲೋಪಸಂಧಿಗೆ ಉದಾಹರಣೆ ಇಲ್ಲಿ ನೋಡಿ ನಾವಿಲ್ಲ ನಾವು ಪ್ಲಸ್ ಎಲ್ಲ ಬರಲ್ಲ ಬಿಡ್ಸಕ್ಕಾಗಲ್ಲ ಕಂಬನಿ ಕಂ ಕಂ ಪ್ಲಸ್ ಬನಿ ಕಂಬನಿ ಕಂಬನಿ ಆಗಲ್ಲ ಸೆಳಿಯಲ್ಲೇ ಆಗಲ್ಲ ಮೋಸ್ಟ್ಲಿ ಗುರುಪದೇಶ ಗುರು ಪ್ಲಸ್ ಉಪದೇಶ ಇದೆ ಕೊಟ್ಟು ಲೋಪ ಆಗ್ತಿದೆ ಲೋಪ ಆಗ್ತಿರೋದ್ರಿಂದ ಹಂಗಾಗಿ ಇದು ಲೋಪ ಸಂಧಿ ಸಂಧಿ ಹಂಗಾಗಿ ನಿಮಗೆ ಸಂಧಿ ಓದಬೇಕಾದ್ರೆ ಡೆಫಿನೇಷನ್ ಗೊತ್ತಿರಬೇಕು ಗೊತ್ತಾಗ್ತಿದೆಯಾ ಡೆಫಿನೇಷನ್ ಗೊತ್ತಿರಬೇಕು ಆಮೇಲೆ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು ತುಂಬಾ ಎಕ್ಸಾಂಪಲ್ಸ್ ಗೊತ್ತಿರಬೇಕು ಎಕ್ಸಾಂಪಲ್ಸ್ ಗೊತ್ತಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅರ್ಥ ಆಗ್ತಿದೆಯಾ ಎಕ್ಸಾಂಪಲ್ಸು ಗೊತ್ತಿರಬೇಕು ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಗೊತ್ತಾಗುತ್ತೋ ಅಷ್ಟು ಎಕ್ಸಾಂಪಲ್ನ ಚೆನ್ನಾಗಿ ಓದ್ಕೊಳ್ಳಿ ಮನೆಯ ಮುತ್ತಿನ ನೀರಿನ ಎರಕಾ ಒಯ್ದ ಯಾರು ಹೇಳಿದ ಇದು ಯಾರು ಹೇಳಿದ್ರು ಕಮೆಂಟ್ ಮಾಡಿ ಮುತ್ತಿನ ನೀರಿನ ಎರಕ ವಾ ಹೊಯ್ದ ತಣ್ಣನೇ ಎರಕ ವಾ ಹೊಯ್ದ ಅಂತ ಹೇಳಿದ್ದಾರೆ ನಮ್ಮ ಕವಿಗಳು ಯಾರೋ ಆ ಕವಿಗಳು ಯಾರು ಕಮೆಂಟ್ ಮಾಡಿ ನೋಡೋಣ ನಿಮ್ಗೆ ಯಾರೋ ಗೊತ್ತಿದೆ ಓಕೆನಾ ಈ ವಾಕ್ಯದಲ್ಲಿ ಗೆರೆ ಎಳೆದಿರೋ ಪದ ಏನು ಅಂತ ಕೇಳಿದಾರೆ ಅಂದರೆ ಮನೆಯ ಅಂತ ಏನು ಕೇಳಿದರೆ ಇದು ಏನು ಯಾವ ಪದ ಅಂತ ಕೇಳಿದರೆ ಇದು ನಾಮವಾಚಕ ಅಂದರೆ ಆ ನಾಮವಾಚಕಗಳು ಅಂತ ಕರಿತಾರೆ ನಾನು ಮುಂದೆ ಹೇಳ್ತೀನಿ ಪಾಠ ಮಾಡ್ಬೇಕಾದ್ರೆ ಅಥವಾ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಪ್ರಕಾರ ವಾಚಕ ಅಂದ್ರೆ ಆ ಪ್ರಕಾಶ ಅದ್ರ ಅದ್ರ ಪ್ರಕಾರದನ್ನೇ ಹೇಳ್ತಾ ಇರುತ್ತೆ ದಿಗ್ವಾಚಕ ಅಂದ್ರೆ ದಿಗ್ಗಳ್ ಹೇಳುತ್ತೆ ಗುಣವಾಚಕ ಅಂದ್ರೆ ಅದ್ರ ಗುಣನ ಹೇಳ್ತಾ ಇರುತ್ತೆ ಈಗ ಒಳ್ಳೆಯವನು ಒಳ್ಳೆಯವನು ಒಳ್ಳೆಯವಳು ಆ ಅದು ಗುಣವಾಚಕ ಅಥವಾ ಕೆಂಪನೆಯ ಬಿಳಿಯ ಅದ್ರ ಗುಣ ದೊಡ್ಡದು ಈ ತರ ದಿಗ್ವಾಚಕ ಅಂದ್ರೆ ಮೂಡಣ ಪಡೋಣ ತೆಂಕಣ ಬಡಗಣ ಪೂರ್ವ ಪಶ್ಚಿಮ ಉತ್ತರದ ಈಗ ಪ್ರಕಾಶ್ ಪ್ರಕಾಶ್ಗೆ ಪ್ರಖರದ ಹೊಂದಿರುತ್ತೆ ಆ ಥರ ಬರುತ್ತೆ ಪ್ರಕವಚ ತುಂಬ ಡೆಪ್ತಾಗೆ ಹೋದಾಗ ಅದು ಗೊತ್ತಾಗುತ್ತೆ ಹಾಗಾಗಿ ನನಗೆ ಪಾಠ ಪಾಠ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಮೈನ್ ಮೀನಿಂಗ್ ಏನು ಹೇಳ್ತೀರಾ ನಾಮ ನಾಮವಾಚಕ ಗುಣವಚ ಇವೆಲ್ಲ ಇತರದ್ದು ಎಲ್ಲ ಗೊತ್ತಿರಬೇಕು ನಿಮಗೆ ಡೆಫಿನೇಷನು ಪ್ರಕಾರ ವಚಕಗಳು ಎಕ್ಸಾಂಪಲು ದುಗ್ವಾಚಕ ಅಂದ್ರೆ ಏನು ಗುಣವಾಚಕ ನಾಮವಾಚಕ ಎಲ್ಲ ಗೊತ್ತಿರಬೇಕು ಗೊತ್ತಾಗ್ತಿದೆಯಾ ನೋಡಿ ಇಲ್ಲಿ ನಾಮಗಳಲ್ಲಿ ರೂಢನಾಮ ನಾಮ ಅನುವರ್ತನಾಮಗಳು ಬರ್ತವೆ ಇದರಲ್ಲಿ ಯೋಗಿಯೊಂದಿಗೆ ಅನುವರ್ತನಾಮ ಅಂದರೆ ಅವನ ಕೆಲಸನ ಸೂಚಿಸ್ತಾ ಇದ್ದೆ ಈಗ ಶಿಕ್ಷಕ ವೈದ್ಯ ಅಂದ್ರೆ ಅವನು ವೃತ್ತಿನ ತೋರಿಸಿದ ಅವ್ನು ಏನು ಮಾಡ್ತಿದ್ದೀನಿ ಅಂತ ತೋರಿಸಿದ ಹಾಗೆ ಅನುವರ್ತಕ ನಾಮ ಕರ್ತವೆ ಕರಿತೀವಿ ಗೊತ್ತಾಗ್ತಿದ್ಯಾ ಗುಣವಾಚಕ ಅಂದರೆ ಗುಣ ಹೇಳೋದು ರೂಢಿಂದ ರೂಢಿಂದ ಬಂದದ್ದು ಬೆಟ್ಟ ನದಿ ಆ ಮತ್ತೆ ಮನೆ ಗೊತ್ತಾಯ್ತಾ ಈ ತರ ನಾವು ಇವನ ರೂಢನಾಮ್ ಅಂಕಿತ ನಾಮದ ನಾವೇನೋ ಹೆಸರು ಇಟ್ಟಿರೋದು ಈಗ ಬೆಟ್ಟಕ್ಕೆ ಒಂದು ಒಂದು ಬೆಟ್ಟಕ್ಕೆ ಅಂಜನಾದ್ರಿ ಬೆಟ್ಟ ಅಂತ ಇಟ್ಟಿರ್ತೀವಿ ಅನ್ಕೊಳ್ಳಿ ಬೆಟ್ಟ ಅಂತ ಬಂದರೆ ರೂಢನಾಮ ಅಂಜನಾದ್ರಿ ಬೆಟ್ಟ ಅಂತ ಬಂದರೆ ಅದು ಅನ್ ಅಂಕಿತನಾಮ ಅದು ಹೆಸರು ರಾಮ ಅನಾವಧ ಅಂಕಿತನಾಮ ಅಂತ ಕರಿತೀವಿ ಹಾಗಾಗಿ ಗೊತ್ತಿರಬೇಕು ರೂಢನಾಮ ಅಂದ್ರೆ ಅಂಕಿತನಾಮ ಅನುವರ್ತನಾಮ ಅವೆಲ್ಲ ಅದ್ರ ಬಗ್ಗೆ ಡೆಫಿನೇಷನ್ಗಳು ನಿಮಗೆ ಗೊತ್ತಿರಬೇಕು ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಅಕ್ಕ ಪದದ ಬಹುವಚನ ರೂಪಗಳು ನೋಡಿ ಏಕವಚನ ಬಹುವಚನ ದ್ವಿವಚನ ಅಂತ ಒಂದು ಬರುತ್ತೆ ಸಂಸ್ಕೃತದಲ್ಲಿ ಗೊತ್ತಾಯ್ತ ಆಮೇಲೆ ಈ ತರ ಬರೋದ್ ಹಂಗಾಗಿ ಬಹುವಚನಗಳು ವಚನಗಳು ಗೊತ್ತಿರಬೇಕು ಯಾವುದಕ್ಕೆ ಅಕ್ಕ ಅಕ್ಕಂದಿರು ಗೊತ್ತಾಗ್ತಿದೆ ಅಕ್ಕಂದಿರು ಅದು ಲಾಸ್ಟ್ ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಕ್ವೆಶನ್ ಇದು ಲಾಸ್ಟ್ ಒಂದು ಕ್ವೆಶನ್ ರಿಪೀಟೆಡ್ ಕ್ವಶನ್ಸ್ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ನಿತ್ಯ ನಪುಂಸಕ ಲಿಂಗವಲ್ಲ ಅಂತ ಕೇಳಿದ್ರೆ ಹೇಳಿದೆ ಲಿಂಗಗಳಲ್ಲಿ ಬರ್ತವೆ ಒಂಬತ್ತು ವಿಧ ಏನೋ ಬರ್ತವೆ ಒಂಬತ್ತು ವಿಧ ಸ್ತ್ರೀಲಿಂಗ ಪುಲ್ಲಿಂಗ ಆಮೇಲೆ ನಪುಂಸಕ ಲಿಂಗ ಇದರಲ್ಲಿ ಒಂದಷ್ಟು ಬರ್ತವೆ ಪುನ್ ಲಿಂಗ ಸ್ತ್ರೀ ನಪುಂಸಕ ಲಿಂಗ ಅಂತ ಒಂದಷ್ಟು ಬರ್ತವೆ ಒಂಬತ್ತು ಥರ ಬರ್ತವೆ ಒಟ್ಟು ಒಂಬತ್ತು ಥರ ನೋಡ್ಕೊಳ್ಳಿ ಅದರಲ್ಲಿ ನಿತ್ಯ ನಪುಂಸಕ ಲಿಂಗವಲ್ಲ ಅಂತ ಕೇಳಿದ್ರೆ ಅಂದರೆ ಆ ಒಂದು ಲಿಂಗಕ್ಕೆ ಅದು ನಾವು ನೋಡ್ತಿದ್ದಂಗೆ ಅದು ಗಂಡ ಹೆಣ್ಣು ಅಂತ ಗೊತ್ತಾಗ್ಬಾರ್ದು ಅಂತ ಓಕೆ ನಾವು ಏನ್ಮಾಡ್ತೀವಿ ನಿತ್ಯನ ಲಿಂಗ ಲಿಂಗ್ ಮಗು ಮಗು ನೋಡ್ತಿದ್ದಂಗೆ ಅದು ಹೆಣ್ಣು ಗಂಡ ಅಂತ ನಾವು ಬೇಗ ಐಡೆಂಟಿಫೈ ಆಗಲ್ಲ ಅದು ದೊಡ್ಡದಾದ್ರೆ ದೊಡ್ಡ ಮಗು ಆಗಿದ್ರೆ ಐಡೆಂಟಿಫೈ ಮಾಡೋದು ಚಿಕ್ಕ ಮಗು ಒಂದು ಒಂದರಿಂದ ಒಂದು ವರ್ಷ ಒಂದು ವರ್ಷದ ಝೀರೋ ಟು ಒನ್ ಇಯರ್ ಮಕ್ಳು ಇರ್ತವಲ್ಲ ಅವು ನೀವು ಬೇಗ ಐಡೆಂಟಿಫೈ ಮಾಡಕ್ ಮಾಡೋಕ್ಕಾಗಲ್ಲ ಹೆಣ್ಮಗುನ ಗಂಡು ಮಗುನು ಅಂತ ಯಾಕೆಂದ್ರೆ ಓಕೆ ಸೇಮ್ ಫೀಚರ್ಸ್ ಇರ್ತವೆ ಹಾಗಾಗಿ ಮಗುನ ಮಾಡ್ತೀವಿ ನಾವು ನಿತ್ಯ ಲಿಂಗ ಅಂತ ಕರ್ಕೊತೀವಿ ಇಲ್ಲಿ ನೋಡಿ ಇಲ್ಲಿ ಯಾವುದೊಂದು ಯಾವುದಲ್ಲ ಅಂತ ಹೇಳಿದ್ರು ಮಗು ಅಂದರು ಅದೇ ಕೇಳ್ತಿದ್ರೆ ತಂದೆ ಶಿಶು ಅಂದರು ಅದೇ ತರ ಜನ ಜನ ನೋಡಿಗ ಅಲ್ಲಿ ಇದ್ದಾರೆ ಅಂತ ಜನಗಳಿದ್ದಾರೆ ಅಂತಂದ್ರೆ ಇದ್ದಾರೆ ಗಂಡು ಸುರಿದಾರೆ ಅಂತ ಹೇಳಿಲ್ಲ ಅಲ್ಲಿ ಒಂದಿಫ್ ಜನ ಅಂತ ಹೇಳ್ತಿದ್ದಾರೆ ಐಡೆಂಟಿಫೈ ಮಾಡಕ್ಕೆ ಆಗ್ತಾ ಇಲ್ಲ ಇಲ್ಲಿ ಗಂಡು ಹೆಣ್ಣು ಅಂತ ಹಾಗಾಗಿ ಇದು ಸಹ ನಿತ್ಯ ನಪುಂಸಕ ಲಿಂಗ ಆಗುತ್ತೆ ತಂದೆ ಇಸ್ ದ ಪುರುಷ ಲಿಂಗ ಆಗಿರೋದ್ರಿಂದ ಅಹ್ ಗೊತ್ತಾಯ್ತಾ ಪುಲ್ಲಿಂಗ ಆಗಿರೋದ್ರಿಂದ ಇದನ್ನ ನಾವು ಈ ಈ ಮೂರು ನಿತ್ಯ ನಪುಂಸಕ ಲಿಂಗ ಆಗ್ತವೆ ಇದೊಂದು ಪುಲ್ಲಿಂಗ ಇದನ್ನ ತೆಗಿಬಹುದು ಯಾವುದು ಅಲ್ಲ ಅಂತ ಕೇಳಿದ್ರು ಲಿಂಗವಲ್ಲ ಅಂತ ಕೇಳಿದ್ರೆ ಕೇರ್ಫುಲ್ ಆಗಿ ಆನ್ಸರ್ ಮಾಡಿ ವಾಚ್ಯಲಿಂಗಕ್ಕೆ ಉದಾಹರಣೆ ವಾಚ್ಯಲಿಂಗ ಅಂತ ಹೇಳಿದ್ರೆ ಅಹ್ ಅವನ ಸಂಬೋಧಿಸುವುದು ಅಂದ್ರೆ ಲಿಂಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕ ಲಿಂಗಕ್ಕೆ ಒಂದು ಪದ ಅಪ್ಲೈ ಮಾಡಿದ್ರೆ ಆ ಮೂರಕ್ಕೂ ಒಂದೇ ಮೀನಿಂಗ್ ಬರಬೇಕು ನೋಡಿ ಈಗ ಆಕಾಶ ಬರಲ್ಲ ಯಾಕಂದ್ರೆ ಆಕಾಶ ನಾಮಪದ ಬಿಟ್ಬಿಡಿ ಇದನ್ನ ಗೊತ್ತಾಗ್ತಿದ್ಯಾ ನೋಡಿ ಈಗ ಕೆಟ್ಟವನು ಒಳ್ಳೆಯವನು ಕೆಟ್ಟವಂದ್ರಿ ಇಲ್ಲಿ ಬರ್ತಾ ಇದೆ ಕೆಟ್ ಒಳ್ಳೆ ಚಿಕ್ಕವಳು ಅಂದ್ರೆ ಸ್ತ್ರೀಲಿಂಗ ಬರ್ತೈತೆ ಅದೇ ಒಳ್ಳೆ ಒಳ್ಳೆಯ ಅಂತ ಹೇಳಿದ್ರೆ ಒಳ್ಳೆಯ ಅಂತಂದ್ರೆ ಅದು ಪುಲ್ಲಿಂಗನು ಬರ್ತಿಲ್ಲ ಸ್ತ್ರೀಲಿಂಗನೂ ಬರ್ತಿಲ್ಲ ನಪುಂಸಕಲಿಂಗ ಮೂರಕ್ಕೆ ಒಳ್ಳೆಯ ಒಳ್ಳೆಯ ಮಗು ಒಳ್ಳೆಯ ಗಂಡ ಒಳ್ಳೆಯ ಹೆಂಡತಿ ನೋಡಿ ಮೂರು ಲಿಂಗಗಳು ಅಪ್ಲೈ ಮಾಡಿದ್ರೆ ಅದು ಒಳ್ಳೆ ಮೀನ್ ಒಂದೇ ಮೀನಿಂಗ್ ಇದೆ ಗೊತ್ತಾಯ್ತು ಹಾಗಾಗಿ ಇದು ಏನಾಗುತ್ತೆ ವಾಚ್ಯಲಿಂಗ ಆಗುತ್ತೆ ಇದನ್ನು ವಾಚ್ಯಲಿಂಗ ಲಿಂಗಗಳಲ್ಲಿ ಮತ್ತೆ ವಾಲಿಂಗ ಅಂತ ಬರುತ್ತೆ ಗೊತ್ತಾಯ್ತಾ ಪುಲ್ಲಿಂಗ ಸ್ತ್ರೀಲಿಂಗ ನ ಪುಂ ಹೇಳಲ್ಲ ಹತ್ತು ನೀವು ಹೇಳಿದ್ರಲ್ಲ ಒಂಬತ್ತು ಲಿಂಗಗಳು ಬರ್ತವೆ ಅದರಲ್ಲಿ ಇದು ಒಂದು ಎಕ್ಸ್ಟ್ರಾ ಇದು ಅಂದರೆ ಎಕ್ಸೆಪ್ಷನಲ್ ಕೇಸ್ ಅಂತ ಕರಿತಾರಲ್ಲ ಆ ಥರ ನೀವು ಹಂಗಾಗಿ ಇದನ್ನು ಓದ್ಕೊಳ್ಳಿ ಗೊತ್ತಾಯ್ತು ಈ ಥರ ಲಿಂಗಗಳ ಬಗ್ಗೆ ನೀಟಾಗಿ ಡೆಪ್ತಾಗಿ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ನಾನು ಯಾಕೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಅಂತಂದರೆ ಗೊತ್ತಾಗಬೇಕು ಯಾವ ರೀತಿ ಆಳವಾಗಿ ಅಧ್ಯಯನ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ನೋಡಿ ನೆಕ್ಸ್ಟ್ ಸದ್ಧರ್ಮ ಸತಿಯೇ ಸರ್ವಕ್ಕೆ ಸಾಧನ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಪದನ ಅಂಡರ್ಲೈನ್ ಮಾಡಿದ್ದಾರೆ ಸತಿ ಅಂತ ಒಂದು ಪದನ ಅಂಡರ್ಲೈನ್ ಮಾಡಿದರೆ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸು ವಿಭಕ್ತಿ ಪ್ರತ್ಯಯ ಬಗ್ಗೆ ಕೇಳಿದ್ದಾರೆ ಏನು ವಿಭಕ್ತಿ ಪ್ರತ್ಯಯ ನಿಮಗೆ ಗೊತ್ತಿರಬೇಕು ಏನು ವಿಭಕ್ತಿ ಪ್ರತ್ಯಯಗಳು ಯಾವನು ಹೂ ಅನ್ನು ಇಂದ ಗೆ ಏಕೆ ದೆಸೆಯಿಂದ ಅಲ್ಲಿ ಯಾವ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಎಲ್ಲವೂ ಗೊತ್ತಿರಬೇಕು ಗೊತ್ತಾಯ್ತು ಅವರ ಪ್ರತ್ಯಯಗಳು ಗೊತ್ತಿರಬೇಕು ಆ ಪ್ರತ್ಯಯಗಳನ್ನ ಹಳೆಗನ್ನಡ ಗೊತ್ತಿರಬೇಕು ಹಲಗನ್ನ ಪ್ರತ್ಯೇಕಗಳು ಇದೆ ಅಮ್ಮ ಇಮ್ಮ ಗೆ ಹ್ಮ ಹತ್ತಣಿಮ್ ಆ ಓಲ್ಡ್ ಈ ರೀತಿ ಎಲ್ಲವೂ ಗೊತ್ತಿರಬೇಕು ನಿಮಗೆ ಗೊತ್ತಾಗ್ತಿದೆಯಾ ಹೂ ಅನ್ನು ಹಿಂದ ಗೆ ದೆಸೆಯಿಂದ ದೆಸೆಯಿಂದ ಮತ್ತೆ ಆ ಅಲ್ಲಿ ಇವು ಏನಾಗುತ್ತೆ ಏಳು ವಿಭಕ್ತಿ ಪ್ರತ್ಯೇಕಗಳು ಬರುತ್ತೆ ಏಳು ವಿಭಕ್ತಿ ಪ್ರತ್ಯಯಗಳ ಮೇಲೆ ಕ್ವಶನ್ಸ್ ಬರುತ್ತೆ ಹಂಗಾಗಿ ನೀವು ತಿಳ್ಕೊಳ್ಳಿ ಗೊತ್ತಾಗ್ತಿದ ಆ ಅಲ್ಲಿ ಇಂದ ಈಗೆ ಇದು ಹಂಗಾಗಿ ಇದು ಸಂಬೋಧನೆ ಇದೆ ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಸಂಬೋಧನೆ ಮಾಡ್ತಿದೆ ಸತಿ ಸತಿಯೇ ಅಂತ ಪರ್ಟಿಕ್ಯುಲರ್ ಹೆಂಡ್ತಿನಿ ಹೇಳ್ತಾ ಇದೆ ತಮ್ಮ ಬಾರೋ ಯಾಕೋ ಅಂತ ಕರಿತೇವಲ್ಲ ಇವೆಲ್ಲ ಸಂಬೋಧನೆ ಕರಿತಿರೋದು ಸಂಬೋಧಿಸ್ತಿರೋದು ಸಂಬೋಧನೆ ಮಾಡ್ತಾ ಇರೋದು ಗೊತ್ತಾಗ್ತಿದೆಯಾ ಹಂಗಾಗಿ ಇವು ಸಂಬೋಧನಾ ವಿಭಕ್ತಿಗೆ ಒಂದು ಎಕ್ಸಾಂಪಲ್ ಆಗುತ್ತೆ ಇದು ಆನ್ಸರ್ ಸಿ ಓಕೆನಾ ನಿಮಗೆ ಶುಭವಾಗಲಿ ಇಲ್ಲಿ ಶುಭವಾಗಲಿ ಅಂತ ಒಂದು ಪದ ಗರೆ ಹೇಳ್ತಿದ್ದಾರೆ ಅಂದರೆ ಇದು ಏನು ಅಂದ್ರೆ ಆಗಲಿ ಹೋಗಲಿ ಅಂತ ಹೇಳ್ತಿರೋದು ವಿದ್ಯಾರ್ಥಕ ಆಗುತ್ತೆ ಅಂದರೆ ಒಳ್ಳೇದಾಗಲಿ ಅನ್ನೋದು ಇದಿರ್ತದೆ ನಿಷೇಧಾರ್ಥಕ ಅಂದರೆ ಮಾಡಬೇಡ ಹೋಗಬೇಡ ಆಜ್ಞಾರ್ಥಕ ಆಜ್ಞೆ ಮಾಡೋದು ಮಾಡು ಮಾಡಲೇಬೇಕು ಅಂತ ಅಂದರೆ ಬರಬಹುದು ಹೋಗಬಹುದು ಅಂತ ಹೇಳ್ತಾರಲ್ಲ ಸಂಭಾವನೆ ಆ ಥರ ಇದು ಇನ್ನು ಈ ನಾಲ್ಕು ಡೆಫಿನೇಷನ್ಸ್ ಗೊತ್ತಿರಬೇಕು ಎಕ್ಸಾಂಪಲ್ಸ್ ಗೊತ್ತಿರಬೇಕು ನೀವು ಒಂದು ಸತಿ ಓದಿದ್ರೆ ಸಾಕು ಈ ಎಲ್ಲ ನೀಟಾಗಿ ಅರ್ಥ ಆಗೋ ಬರ್ತಿದ್ರೆ ಕನ್ನಡ ಈ ವೆರಿ ವೆರಿ ಇಂಪಾರ್ಟೆಂಟ್ ಮೂವತ್ತೈದಕ್ಕೆ ಮೂವತ್ತೈದು ತೆಗಿಬೋದು ಈಸಿ ಕಂಪೇರಿಟಿವ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ಗೋಸ್ಕರ ಯಾಕೆ ನಾವು ಕನ್ನಡ ಮಿಮೇಮ್ ಹುಡುಗ್ರು ನಮಗೆ ಇಂಗ್ ಇಂಗ್ಲೀಷ್ ಬರಲ್ಲ ಗೊತ್ತೈತೆ ಕಂಪ್ಯೂಟ್ರ್ ಅರ್ಥ ಆಗೋಲ್ಲ ಅಟ್ಲೀಸ್ಟ್ ಕನ್ನಡ ಆದರೂ ಒಂದು ತರ್ಟಿ ಫೈವ್ ತೆಗೆದ್ರೆ ಅದರಲ್ಲೊಂದು ಮೂವತ್ತೈದಕ್ಕೆ ಒಂದು ಇಪ್ಪತ್ತೈದು ಒಂದು ಮೂವತ್ತೈದಕ್ಕೆ ಮೂವತ್ತು ತೆಗೆದ್ರೆ ಮೂವತ್ತು ಮೂವತ್ತು ಅರವತ್ತೈದು ಅರವತ್ತೈದು ಇಪ್ಪತ್ತೈದು ಎಂಬತ್ತು ಪಾಸ್ ಪಾಸ್ ಆಗೋಗ್ಬಿಡ್ತೀವಿ ಗೊತ್ತಾಗ್ತಿದೆಯಾ ಯಾವುದು ಎಫ್ ಡಿ ಎ ಪಕ್ಕ ಸೆಲೆಕ್ಷನ್ ಇಷ್ಟು ತೆಗೆದ್ರೆ ಗೊತ್ತಾಯ್ತಾ ಅದು ಕೇಳೋದು ನಮ್ಮ ಸಬ್ಜೆಕ್ಟ್ ಯಾವುದಿದೆ ಅದಕ್ಕೆ ತುಂಬ ಇದು ಕೊಡಿ ಅಂತ ಓಕೆನಾ ನೆಕ್ಸ್ಟ್ ಆಕಾಶದಲ್ಲಿ ಗುಡುಗುಡು ಎಂದು ಗುಡುಗಿತು ಗುಡು ಗುಡು ಗುಡುಗುಡು ಅಂತಂದರೆ ಏನು ನೋಡಿ ಇಲ್ಲಿ ಅನುಕರಣವೇ ಭಾವಸೂಚಕವೇ ಸಮಾಜವೇ ಕ್ರದಂತ ಕೃದಂತ ಬರುತ್ತೆ ತದ್ದಿಂದ ಅಂತ ಬರುತ್ತವೆ ಭಾವಸೂಚಕವ್ಯ ಸಾಮಾನ್ಯವೇ ಇವೆಲ್ಲವೂ ಗೊತ್ತಿರಬೇಕು ಇದಕ್ಕೆ ಆನ್ಸರು ಅನುಕರಣವೇ ಯಾಕೆಂತಂದ್ರೆ ಗುಡು ಗುಡು ಅನುಕರಣೆ ಮಾಡ್ತೀವಿ ಒಂದು ಪದನ ಅನುಕರಣೆ ಮಾಡ್ತಾ ಇದೆ ಗುಡುಗುಡು ಅಂತ ಆದರೆ ಈ ಅನುಕರಣವೇ ವ್ಯಯ ಮತ್ತು ದ್ವಿರುಕ್ತಿಗೆ ಸಣ್ಣ ಡಿಫ್ರೆನ್ಸ್ ಇದೆ ದ್ವಿರುಕ್ತಿಲಿ ಏನಾಗುತ್ತೆ ದ್ವಿರುಕ್ತಿನಲ್ಲಿ ಆ ಪದಕ್ಕೆ ಮೀನಿಂಗ್ ಇರುತ್ತೆ ನೋಡಿನ ಲಾಸ್ಟ್ ಎಕ್ಸಾಮ್ ನೋಡಿದ್ ಲಾಸ್ಟ್ ಪೇಪರ್ ನೋಡಿ ಬೇಗ ಬೇಗ ಅಂತ ನೋಡಿದ್ದು ಬೇಗ ಬೇಗ ಅಂತ ಅಂದ್ರೆ ಮೀಗಿದೆ ಅಂದ್ರೆ ಬಾ ಅರ್ಜೆಂಟ್ ಅಂತ ಅಂತ ಹೇಳ್ತಾ ಇದ್ದೆ ಗುಡು 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 ಅಂತ ಒಂದು ಸಪ್ರೇಟ್ ತಗೋದ್ ಗುಡು ಏನು ಗುಡು ಅಂದ್ರೆ ಮೀನಿಂಗ್ ಇಲ್ಲ ಇದಕ್ಕೆ ಗೊತ್ತಾಗ್ತಿದ್ಯಾ ಹಾಗಾಗಿ ಈ ಯಾವುದೇ ಪದಗಳು ಎರಡು ರಿಪಿಟೇಷನ್ ಆಗಿ ಅದಕ್ಕೆ ಸರ ಸರ ನೋಡಿ ಸರ ಸರ ಇವೆರಡು ಡಿವೈಡ್ ಮಾಡಿದಾಗ ಸರಕ್ಕೂ ಮೀನಿಂಗ್ ಇರ ಸರ ಅಂದ್ರೆ ಅದ್ ಬೇರೆ ಇನ್ನೊಂದು ಸರ 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 ಅಂತ ಮೀನಿಂಗ್ ಇಲ್ಲ ದುರುಕ್ತಿಗೆ ಮೀನಿಂಗ್ ಇರುತ್ತೆ ಅನುಕರಣ ವೇಗಕ್ಕೆ ಮೀನಿಂಗ್ ಇರಲ್ಲ ಹಂಗಾಗಿ ನಿಮ್ಗೆ ಅದು ಗೊತ್ತ ಗುಡು ಗುಡು ಅಂತ ಬರ್ತದೆ ಗೊತ್ತಾಗಬೇಕು ಎಕ್ಸಾಂಪಲ್ಸ್ ಯಾವ್ದಕ್ಕೆ ಅನುಕರಣ ವಹಿಕೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ತಿದೆ ಅರ್ಥ ಆಗೈತೆ ಅನ್ಕೊಂತೀನಿ ಗೊತ್ತಿಲ್ಲಾ ಭೂಮಿ ಪದವು ಡ್ಯಾಶ್ ಭಾಷೆಗೆ ಸೇರಿದೆ ಭೂಮಿ ಪದ ಇದು ಸಂಸ್ಕೃತ ಪದ ಯಾಕೆಂದ್ರೆ ಸಂಸ್ಕೃತದಿಂದ ಬಂದ ಪದಗಳು ಎರಡು ತರ ಬರುತ್ತೆ ತತ್ಸಮ ತತ್ಸಮ ಸಂಸ್ಕೃತಕ್ಕೆ ಸಮವಾಗಿ ಬಂದು ತದ್ಭವ ಸ್ವಲ್ಪ ಬದಲಾವಣೆವಾಗಿ ಬಂದವು ಪದಗಳು ಈ ತತ್ಸಮ ಪದಗಳು ಹಂಗೆ ಬರ್ತವೆ ತದ್ಭವಗಳು ಬದಲಾವಣೆ ಭೂಮಿಗೆ ಭೂಮಿ ಅನ್ನೋ ಭುವಿ ಅಂತ ಆಗಿರುತ್ತೆ ಕನ್ನಡದಲ್ಲಿ ಬರ್ಬೇಕಾದ್ರೆ ಭುವಿ ಅಂತ ಆಗಿರ್ಬೋದು ಗುದಾಯಿತಾ ಈಗ ಆ ಕಬ್ಬಿಗ ಆಗಿರ್ಬೋದು ತುಂಬ ಇದೆ ಎಕ್ಸಾಂಪಲ್ಸು ನೋಡ್ಕೊಳ್ಳಿ ಅದ ಅದಕ್ಕೆ ಸಂಸ್ಕೃತ ಇವೆಲ್ಲ ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಅಂತ ಬರ್ತವೆ ಗೊತ್ತಾಗ್ತಿದೆ ದೇಶೀಯ ಪದಗಳು ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಅನ್ಯ ದೇಶೀಯ ಪದಗಳು ಅಂತ ಬರ್ತವೆ ಆ ಅದರಲ್ಲಿ ಗೊತ್ತಿರಬೇಕು ಯಾವ್ಯಾವ ಪದಗಳು ಬಂದಿದ್ದಾವೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರಬೇಕು ದೇಶೀಯ ಪದಗಳು ಯಾವುವು ಅನ್ಯ ದೇಶೀಯ ಪದಗಳು ಯಾವುವು ಅಂತ ಗೊತ್ತಿರಬೇಕು ದೇಶೀಯ ಪದಗಳು ಸಂಸ್ಕೃತಿಯಿಂದ ಬಂದಿರ್ಬೋದು ತಮಿಳಿಂದ ಬಂದಿರ್ಬೋದು ಮರಾಠಿಯಿಂದ ಬಂದಿರ್ಬೋದು ಅನ್ಯ ದೇಶೀಯ ಪದಗಳು ಪೋರ್ಚುಗೀಸು ಹಿಂದೂಸ್ತಾನಿ ಬಂದಿರ್ಬೋದು ಮತ್ತೆ ಅರಬ್ಬಿ ಭಾಷೆಯಿಂದ ಬಂದಿರ್ಬೋದು ಗೊತ್ತಾಗ್ತಿದೆ ಹಾಗಾಗಿ ತಿಳ್ಕೊಳ್ಳಿ ನೋಡಿ ಇಲ್ಲಿ ಬಂತು ದ್ವಿರಕ್ತಿಗೆ ಉದಾಹರಣೆ ಬಂತು ನೋಡಿ ದ್ವಿರುತಿಗೆ ಇಲ್ಲೇ ಉದಾಹರಣೆ ಕೇಳೋರು ನೀವು ಈಸಾಗೆ ಆನ್ಸರ್ ಮಾಡಿಬಿಡ್ತೀರಿ ನೋಡಿ ಇಲ್ಲಿ ಮನೆಗೆಲ್ಲ ಸಹ ಬರೋಲ್ಲ ಹೆಜ್ಜೆನೂ ಬರಲ್ಲ ಪಾಟು ಈಸಿಯಾಗ ಕೊಡ್ ಬೇಗ ಬೇಗ ಅಂತ ಗೊತ್ತಿದೆ ಗೊತ್ತಿದೆ ಬ್ಯಾಸಗಿ ಗ್ರಾಂಥಿಕ ರೂಪ ಪುಸ್ತಕ ರೂಪ ಗ್ರಾಂಥಿಕ ರೂಪ ಅಂತ ಹೇಳ್ಬಿಡುತ್ತೆ ಆ ಪುಸ್ತಕ ಅಂತಂತಂದ್ರೆ ಆ ಪುಸ್ತಕ ನಾವು ಬೇಸರ ಬೇಸಿಗೆ ಅಂತ ಹೇಳ್ತೀವಿ ಅದೇ ಗ್ರಾಂಥಿಕ ರೂಪದಲ್ಲಿ ಬ್ಯಾಸಗಿ ದಿವಸಕ ಬೇವಿ ಮರ ತಂಪು ಓದಿರ್ತಿರಲ್ಲ ಭೀಮಾರತಿ ತಿಂಬುಳಿ ತಮ್ಮಲ್ಲಿ ಬ್ಯಾಸಿಗೆ ಅಂತ ಬಂದರೆ ಬೇಸಿಗೆ ಅಂತ ಅದು ನಮ್ಮ ಆಡು ಭಾಷೆ ಅಂದರೆ ನಮ್ಮ ಗ್ರಾಮೀಣ ಸೊಗಡಿನಲ್ಲಿ ಬಂದ ಪದಗಳು ಅವನ್ನ ಬರ್ತಾರೆ ಈ ಥರ ಕ್ವೆಶನ್ಸ್ ಬರುತ್ತೆ ಗ್ರಾಂಥಿಕರ ಪದ್ಮೇಲೆ ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು ಸ್ವಲ್ಪ ಗೊತ್ತಿರಬೇಕು ಹಳ್ಳಿ ಕಡೆ ಪದಗಳು ಅಥವಾ ಗಾದೆ ಮಾತುಗಳು ಮತ್ತು ಒಗಟುಗಳು ಆಮೇಲೆ ಅಲ್ಲಿ ತತ್ವ ಪದಗಳಾಗಿರ್ಬೋದು ಜನಪದ ಹಾಡುಗಳನ್ನ ನೀವು ಕೇಳಿದರೆ ಈ ಥರಕ್ಕೆಲ್ಲ ನಿಮಗೆ ಆನ್ಸರ್ಗಳು ಈಸಿ ಸಿಕ್ಕೋಗ್ಬಿಡುತ್ತೆ ಅರ್ಥ ಆಗ್ತಿದೆಯಾ ಹಾಗಾಗಿ ಸ್ವಲ್ಪ ಜಾನಪದ ಈ ಫಿಲಮ್ ಮಾಡೋದು ಕೇಳೋದ್ಕಿನ್ನ ಜಾನಪದ ಹಾಡುಗಳು ಕೇಳಿ ಒಂದಷ್ಟು ಎಕ್ಸಾಮ್ಗಾದ್ರೂ ಎಲ್ಪ್ ಆಗುತ್ತೆ ಓಕೆನಾ ಕಬ್ಬಿಗ ಪದದ ಸಮನಾರ್ಥಕ ಪದ ಗೊತ್ತಾಯ್ತಾ ಕಬ್ಬಿಗ ಪದದ ಸಮನಾರ್ಥಕ ಪದ ಕಬ್ಬಿಗ ಅಂತಂದರೆ ಏನು ಕವಿ ಕವಿ ಅಂತ ಕರೀತಾರೆ ಕಬ್ಬಿಗರ ಕಾವ್ಯ ಬರೆದಿದ್ದು ಯಾರು ಕಬ್ಬಿಗರ ಕಾವ್ಯ ನೋಡಿ ಕಬ್ಬಿಗರ ಕಾವ್ಯ ಯಾರು ಬರೆದಿದ್ದು ಕಮೆಂಟ್ ಮಾಡಿ ನನಗೆ ನೋಡೋಣ ವೆರಿ ಇಂಪಾರ್ಟೆಂಟು ಇವರ ಕೃತಿ ಕನ್ನಡದಲ್ಲಿ ಬಂದಿರೋ ಕೃತಿ ಇದು ಸಮನಾರ್ಥಕ ಪದ ಆಗುತ್ತೆ ಅದ್ಯಕ್ಚುಲಿ ಇದು ತದ್ಭವ ಆಗಿದೆ ಕಬ್ಬಿಗ ಕವಿ ಗೊತ್ತಾಗ್ತಿದ್ಯಾ ತದ್ಭವನ ಆಗುತ್ತೆ ನೀವು ಕವಿಗೆ ಆನ್ಸರ್ ಮಾಡಿ ಏನು ಸರಿ ಕಬ್ಬಿಗರ ಕವಿಯೇ ಬರೆದಿದೆ ಯಾರು ಆನ್ಸರ್ ಮಾಡಿ ಕಮೆಂಟ್ ಮಾಡಿ ಸರಿಯಾದ ಆನ್ಸರ್ ಕವಿ ನಿಮ್ಮ ಹೆಸರು ಏನು ಇಲ್ಲಿ ಬರಬೇಕಾದ ಚಿನ್ನ ಯಾವುದು ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಉದಾರಣ ಚಿಹ್ನೆ ಉದ್ಧಾರಣ ಚಿಹ್ನೆ ಏನಕ್ಕೆ ಯೂಸ್ ಮಾಡ್ತಾರೆ ಬೇರೆ ಆಶ್ಚರ್ಯಕರ ಚಿಹ್ನೆ ಏನಕ್ಕೆ ಯೂಸ್ ಮಾಡ್ತಾರೆ ಪೂರ್ಣ ವಿರಾಮ ಏನಕ್ಕೆ ಯೂಸ್ ಮಾಡ್ತಾರೆ ಇವೆಲ್ಲ ಗೊತ್ತಿರಬೇಕು ಗೊತ್ತಾಗ್ತದೆ ಉದಾಹರಣೆ ಚಿಹ್ನೆ ಅಂದ್ರೆ ಏನು ಆಶ್ಚರ್ಯ ಎಲ್ಲ ಚಿಹ್ನೆಗಳು ಬಗ್ಗೆ ಗೊತ್ತಿರೋ ಪೂರ್ಣ ವಿರಾಮ ಅಲ್ಪ ವಿರಾಮ ಉದ್ಧಾರಣೆ ಆಶ್ಚರ್ಯ ಪೂರ್ಣ ವಿರಾಮ ಬ್ರಾಕೆಟು ಫ್ಲವರ್ ಬ್ರಾಕೆಟು ಅವೆಲ್ಲ ಗೊತ್ತಿರಬೇಕು ಗೊತ್ತಾಗ್ತಿದೆಯಾ ಹೀಗೆ ಇವತ್ತಿಗೆ ಎಷ್ಟು ಸಾಕಾಗೋ ಸಾಕು ಹಾಂ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಷ್ಟು ಇನ್ನೊಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟ ಯಾರು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ ಮಾಡ್ರಪ್ಪ ಆಯ್ತು ಆಮೇಲೆ ಅದೇನೋ ಇಲ್ಲೊಂದು ಗಂಟೆ ಇರುತ್ತೆ ಆ ಗಂಟೆನ ಹೊಡಿರಿ ನಿಮಗೆ ನೋಟಿಫಿಕೇಷನ್ ಬರುತ್ತಂತೆ ನೋಟಿಫಿಕೇಷನ್ನು ಗೊತ್ತಾಯ್ತಿದೆಯಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೊತ್ತಾಗ್ತಿದೆಯಾ ಸುಮ್ಮನೆ ನೋಡ್ಬಿಟ್ಟು ಹೋಗ್ಬೇಡಿ ಇದು ನಮಗೂ ನಿಮ್ಗೂ ನಿಮಗೆ ನಾನು ಏನಾದರೂ ವೀಡಿಯೋ ಹಾಕಿದ್ರೆ ಬೇಗ ಬರುತ್ತೆ ಓಕೆನಾ ಚಾನಲ್ ಯಾವ ಹೆಸರದು ಗೊತ್ತಾ ಕೆಟ್ ಈಸ್ ಕಾಂಪಿಟೇಟಿವ್ ಸಿದ್ಧಾಂತ ನನ್ನ ಸಿದ್ಧಾಂತಗಳು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಈ ಚಾನಲ್ನ ಓದಬೇಕು ನೋಡ್ಕೋಬೇಕು ಇವನ್ನ ಫಾಲೋ ಮಾಡಬೇಕು ನಾನು ಹೇಳಿದ್ದ ನೀವು ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಗ್ಯಾರಂಟಿ ಡೆಫ್ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರ ಯಾಕೆಂದರೆ ನಾನು ಸಕ್ಸಸ್ ಆಗಿದ್ದೀನಿ ಅದಕ್ಕೋಸ್ಕರ ನಿಮಗೆ ಇದ್ದೀನಿ ಹಾಗಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋಗಳನ್ನ ನೋಡಿ ಮುಂದಿನ ವಿಡಿಯೋದಲ್ಲಿ ಈ ಮುಂದಿನ ಒಂದಷ್ಟು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್